ಲಾಕ್ಡೌನ್ ನಿಂದ ತೊಂದರೆಯಾದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 20 ಲಕ್ಷ ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಮಾಡಿ ಆ ಪೈಕಿ ಕಿಸಾನ್ ಕಾರ್ಡ್ ರೈತರಿಗೆ ಸಾಲ ಮರುಪಾವತಿ ಮುಂದೂಡಿಕೆ ಸೇರಿದಂತೆ ಹಲವು ಸೌಲಭ್ಯ ಕಲ್ಪಿಸಿರುವುದಕ್ಕೆ ಮಂಡ್ಯ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಡಿಡಿ ನ್ಯೂಸ್ ನೊಂದಿಗೆ ರೈತ ಸಂಘದ ಮುಖಂಡ ಸುರೇಶ್ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಿರುವುದು ಸ್ವಾಗತಾರ್ಹ ಎಂದರು. ಪ್ರಧಾನಮಂತ್ರಿ ಆದಂತ ಮೋದಿ ಅವರು ಹೇಳಿದ 20,000 20 ಲಕ್ಷ ಕೋಟಿ ಪ್ಯಾಕೇಜ್ ಅಲ್ಲಿ ರೈತರಿಗೆ ಕೆಲವನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕೆಲವು ವಿಷಯಗಳನ್ನ ಏನಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಕೊಡುವಂತದ್ದು, ಹೊಸ ಸಾಲ ಕೊಡುವಂತದ್ದು, ಇನ್ನು 3 ತಿಂಗಳು ರೈತರು ಸಾಲ ಕಟ್ಟುವಂತಿಲ್ಲ ಅಂತ ಹೇಳುವಂತದ್ದು, ಇವೆಲ್ಲನೂ ಕೂಡ ಸ್ವಾಗತ ಮಾಡುವಂತದ್ದು. ಮತ್ತೊಬ್ಬ ಮುಖಂಡ ಹನಿಯಂಬಾಡಿ ನಾಗರಾಜ್ ಅನ್ನದಾತನ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗುವಂತೆ ಮಾಡಬೇಕು ಎಂದು ಹೇಳಿದ್ದಾರೆ. ಹಲವಾರು ಅಸಂಘಟಿತ ವಲಯಗಳಿಗೆಲ್ಲ ದುಡ್ಡನ್ನು ಕೊಡ್ತೀನಿ ಅಂತ ಹೇಳ್ತಾವ್ರೆ, ಆ ಕೊಡುವುದನ್ನು ನಾವು ಸ್ವಾಗತ ಮಾಡುವ ಜೊತೆಗೆ ಮೊದಲಿಗೆ ಈ ದೇಶದ ಅನ್ನ ಹಾಗೂ ರೈತರ ಬಗ್ಗೆ ಅವರು ಕಾಳಜಿ ತಗೋಬೇಕು. ಅವರು ರೈತನಿಗೆ ವೈಜ್ಞಾನಿಕ ಬೆಲೆ ಕೊಡಬೇಕು. ಯಾವುದೇ ವಲಯಕ್ಕೆ ದುಡ್ಡು ಕೊಟ್ಟರೂ ಚಿಂತೆ ಇಲ್ಲ, ಆದರೆ ರೈತನು ಮಾತ್ರ ನೇರವಾದ ಬೆಲೆ ಸಿಗುವ ರೀತಿಯಲ್ಲಿ ಮಾಡಬೇಕು. ಜೊತೆಗೆ ಏನು ಹಿಂದೆ ಇದ್ದಂಥ ಸಾಲ ಅದನ್ನು ಮನ್ನಾ ಮಾಡಿಕೊಟ್ರೆ ಇನ್ನೂ ಆರ್ಥಿಕವಾಗಿ ಚೇತರಿಕೆಗೊಳ್ತಾನೆ ರೈತ. ಕಬ್ಬು ಬೆಳೆಗಾರರ ಸಂಘದ ಮುಖಂಡ ಕೆ ಕೃಷ್ಣ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಮಂಡ್ಯ ಜಿಲ್ಲೆಯಲ್ಲಿ ರೈತರು ನಷ್ಟ ಅನುಭವಿಸಿದ್ದಾರೆ ಎಂದರು. 20 ಲಕ್ಷ ಕೋಟಿ ಇದನ್ನು ಏನು ಎಲ್ಲರಿಗೂ ಪರಿಹಾರ ನೀಡ್ತೀವಿ ಅನ್ನೋ ಒಂದು ಆಸಾಭಾವನೆ ಹುಟ್ಟಿಸಿದ್ದಾರೆ ಪ್ರತಿಯೊಬ್ಬ ನಾಗರಿಕನಿಗೂ. ಅದರ ಭಾಗವಾಗಿ ಮಂಡ್ಯ ಜಿಲ್ಲೆಯ ಒಬ್ಬ ರೈತನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಕಬ್ಬು ಬೆಳೆಗಾರರು ಕೂಡ ನಷ್ಟದಲ್ಲಿದ್ದೀವಿ. ನೀವು